बाबा अय्यो टी आगले मारी इट्बिटी दिर अदके स्पेशल आगे निंगोस्कने मारी दिनी तगो थैंक्स अदके तिर्मु विषय ऐनायतु अदके ಈ ತಿರ್ಮು ಕಮಿಟ್ ಆದ್ರೆ ಸಕ್ಸಸ್ ಆಗಲೇಬೇಕು ಅಣ್ಣನ ಸಿನಿಮಾಗೆ ನೀವೇ ಹೀರೋಯಿನ್ ಹ್ಮ್ ನಿಮ್ಮ ಅಣ್ಣ ಹೇಳ್ತಿರೋದನ್ನ ಕೇಳಿಸ್ಕೊಂಡೆ ಆದ್ರೆ ನಿಮ್ಮ ಹುಡುಗರು ಏನೋ ಬೇಡ ಅಂತಿದ್ರು ಮೊದಲು ಬೇಡ ಅಂದ್ರೆ ಅದಕ್ಕೆ ಆಮೇಲೆ ಮ್ಯಾಟರ್ ಹೇಳಿದ ಮೇಲೆ ಒಪ್ಪಿಕೊಂಡ್ರು ಮ್ಯಾಟರ್ ಹ್ಮ್ ಅದೇ ಅದಕ್ಕೆ ಮ್ಯಾಟರ್ ಗೊತ್ತಾಗ್ಲಿಲ್ವಾ ಮ್ಯಾಟರ್ ಮ್ಯಾಟರ್ ಮುಂದೆ ಇದ್ದವರು ಗೊತ್ತತ್ತು ಹಿಂದೆ ಇದ್ದವರು ಎಂಟೆಂಟು ಹತ್ತತ್ತು ಎಂಟೆಂಟ ಜಾಸ್ತಿ ಆಗ್ಲಿಲ್ವೇನೋ ತಿರ್ಮು ಏನಕ್ಕೆ ನೀವು ನಂದಿಪ್ಪತ್ ಬಿಟ್ಟು ಹೇಳಿದೀನಿ ನೀವೇನು ಎದ್ರಕೋಬೇಡಿ ಅದಕ್ಕೆ ಈಗ ನೋಡಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಅಣ್ಣಂದು ದೊಡ್ಡ ಕಟೌಟ್ ಹಾಕಿರ್ತೀವಿ ಅದ್ರ ಪಕ್ಕ ನಿಮ್ದು ದೊಡ್ಡ ಕಟೌಟ್ ಹಾಕ್ತೀವಿ ಆದ್ಮೇಲೆ ಮಾಲೆ ಊದ್ಕಡ್ಡಿ ಹಾರ ಹಾಲಿನ ಅಭಿಷೇಕ ಆಮೇಲೆ ನಿಮ್ಗೆ ಅಂತೇಳಿ ಒಂದು ಸಂಘ ಮಾಡ್ತೀನಿ ಅಭಿಮಾನಿ ಸಂಘನ ಅವ್ರು ಇವರು ಮಹಿಳಾ ಸಂಘದವ್ರು ಕರ್ಕೊಂಬಂದು ಜೈಕರ್ ಹಾಕಿಸ್ತೀನಿ ಯೋಚನೆ ಮಾಡಬೇಡಿ ಸರಿ ಸರಿ ಒಂದು ನಿಮಿಷ ಇರು ದುಡ್ಡು ತಗೊಂಡ್ಬರ್ತೀನಿ ಸರಿ ಅದಕ್ಕೆ ಇವತ್ತು ಕೊಟ್ರೆ ಎಲ್ರಿಗೂ ಐದೈದು ಕೊಟ್ಬಿಟ್ಟು ಸೆಟ್ಲ್ ಮಾಡಿದ್ರೆ ದೊಡ್ಡ ಅಮೌಂಟ್ ನನಗೆ ಸೆಟ್ಲ್ ಆಗುತ್ತೆ ಒಳ್ಳೆ ಗಂಡ ಹೆಂಡತಿ ಈ ಥರ ಒಂದು ಐದು ಜನ ಸಿಕ್ಬಿಟ್ರೆ ನನ್ನ ಲೈಫು ಸೆಟ್ಲು ಯಾಕಿಷ್ಟೊತ್ತಲ್ಲಿ ಎತ್ಕೋತಿದ್ಯಾ ಯೋಗ ಮಾಡ್ತಿದ್ದೀನಿ ಅಕ್ಷಯ್ ಯೋಗನಾ ಹ್ಮ್ ದಿನ 15-20 ನಿಮಿಷ ಅಭಯ ಮುದ್ರೆಯ ಆಸನದಲ್ಲಿ ಧ್ಯಾನ ಮಾಡಬೇಕಂತೆ ಒಳ್ಳೆಯದಾಗತ್ತೆ ಅದಕ್ಕೆ ಮಾಡ್ತಾ ಇದ್ದೆ ನಿಮಗೆ ಎಚ್ಚರ ಆಗೋಯ್ತಾ ಇಲ್ಲ ನಂದಿನಿ ನನಗೆ ಗಂಟೆ ಶಬ್ದ ಕೇಳಿಸ್ತು ಯಾರೋ ಪೂಜೆ ಮಾಡ್ತಿರೋ ಹಾಗನ್ಸ್ತು ಜೋರ್ ಜರಗಿ ಮಂತ್ರಗಳು ಕೇಳಿಸ್ತು ಅದಕ್ಕೆ ಎಚ್ಚರ ಆಗೋಯ್ತು ಓ ಅದಾ ಇವತ್ತು ಪೂಜೆ ತಡ ಆಗೋಯ್ತಲ್ವಾ ಅದಕ್ಕೆ ಅನ್ಸುತ್ತೆ ಏನು ಪೂಜೆನಾ ಅಲ್ಲ ಇಲ್ಯಾರು ಪೂಜೆ ಮಾಡ್ತೀಯ ನಂದಿನಿ ಅಯ್ಯೋ ನನ್ನ ಪೂಜೆ ಅನ್ನ ಪೂಜೆ ಅಲ್ಲ ಧ್ಯಾನ ಇವತ್ತು ಧ್ಯಾನ ಮಾಡೋದು ಲೇಟ್ ಆಗೋಯ್ತು ಸರಿ ನೀವು ಮಲ್ಕೊಳ್ಳಿ ಹಲೋ ನಿಮ್ಮ ಮನೆಯಲ್ಲಿ ನಂದಿನಿ ಅಂತ ಹೇಳ್ಕೊಂಡು ಒಬ್ರು ಹಿಂಗ್ಸ್ ಬಂದಿದಾರಲ್ಲ ನಂದಿನಿ ಅಂತ ಏನ್ ಹೇಳ್ಕೊಂಡ್ ಬಂದಿಲ್ಲ ಅವಳೇ ನಂದಿನಿ ಹೌದಾ ನಿಮ್ಮ ಮನೆಯವ್ರ ತರ ನೀವು ಬಫೂನ್ ಅಂತ ನನಗೆ ಗೊತ್ತಿರಲಿಲ್ಲ ಏನ್ ಹೇಳ್ತಿದ್ದೀರಾ ನೀವು ಅವಳು ಎಲ್ಲರನ್ನು ಒಟ್ಟಿಗೆ ಗುಬೆ ಮಾಡಿದಾಳೆ ನೀವು ಪೆಂಗ್ ಪೆಂಗ್ ಆಗಿ ಅವಳನ್ನ ನಂಬಿದಿರಾ ಆಕ್ಚುಲಿ ಅವಳು ನಂದಿನಿನೇ ಅಲ್ಲ ಅದ್ ನಿನ್ಗೆ ಹೇಗೆ ಗೊತ್ತು ಯಾರ್ ನೀನು ನಾನು ಯಾರಾದ್ರೆ ನಿಮ್ಗೇನು ಬಿಳಿಬೇಕು ಕರಿಬೇಕು ಅನ್ನೋ ವ್ಯತ್ಯಾಸ ಇಟ್ಕೋಬೇಡಿ
ಹಿಲಿ ಹಿಡಿಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅವಳು ನಂದಿನಿನೇ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ಬೇಕು ಅಂದ್ರೆ ನಾನು ಹೇಳೋ ಕೆಲಸ ಮಾಡಿ. ಏನು ಮಾಡಬೇಕು? ನಂದಿನಿ ಮನೆಯಿಂದ ಹೊರಡಬೇಕಾದ್ರೆ ನೀವು ಅವಳನ್ನ ಫಾಲೋ ಮಾಡ್ಕೊಂಡು ಬನ್ನಿ. ನಾನೇ ನಿಮಗೆ ಒಂದ ಕಡೆ ಸಿಕ್ಕಿ ಪೂರ್ತಿ ವಿಷಯ ಹೇಳ್ತೀನಿ. ಓಕೆ ಬೈ. नंदिनी अल अंत ननगू डाउट फोन हेल्ता इवतन आगे इवन फॉलो इवल यार ऐनमे इक बंद अंत पत्ते हचले ಹೆದರಬೇಡ ಮಗು, ನಮ್ಮ ಈ ಆಶ್ರಮದಲ್ಲಿ ಯಾವ ದುಷ್ಟ ಶಕ್ತಿಗಳಿಗೂ ಪ್ರವೇಶವಿಲ್ಲ. ನೀವು ಯಾರು? ನಾನು ಇಲ್ಲಿಗೆ ಹೇಗೆ ಬಂದೆ? ನಿಜ ಹೇಳಿ. ನೀನು ಈ ಆಶ್ರಮಕ್ಕೆ ಬರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಕಾರಣ ಏನು? ನನಗೆ ನನ್ನ ಅಕ್ಷಯ ಜೊತೆ ಇರಬೇಕು, ಅವರನ್ನ ನೋಡಬೇಕು. ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಅವರ ಹತ್ರ ಹೋಗಬೇಕು. ನಾವು ಬಿಟ್ರು ಆ ದುಷ್ಟ ಶಕ್ತಿ ನಿನ್ನನ್ನು ಬಿಡಲ್ಲ. ನೀನು ದೈಹಿಕವಾಗಿ ನಿಶಕ್ತಳಾಗಿದ್ದೀಯ, ಮಾನಸಿಕವಾಗಿ ದುರ್ಬಲಳಾಗಿದ್ದೀಯ. ಸ್ವಲ್ಪ ಚೇತರಿಸಿಕೋ, ನಂತರ ನಾವೇ ನಿನ್ನನ್ನು ಕಳಿಸಿಕೊಡ್ತೇವೆ. ಆದ್ರೆ ಎಷ್ಟು ದಿನ? ನೋಡಿ, ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ನನ್ನ ಕಳಿಸ್ಕೊಡಿ ಪ್ಲೀಸ್. ನೀನು ಇಲ್ಲಿಗೆ ಬಂದಿರೋದು ಒಂದು ವಿಶೇಷವಾದ ಕಾರ್ಯವನ್ನು ನೆರವೇರಿಸೋದಕ್ಕಾಗಿ. ಅದು ದೈವ ಸಂಕಲ್ಪ, ನಾವ್ಯಾರು ಅದನ್ನ ಮೀರೋ ಹಾಗಿಲ್ಲ. ನನ್ನ ಅಕ್ಷಯ ನನ್ನ ಜೊತೆ ಇದ್ರೆ ಸಾಕು, ನನಗೆ ಶಕ್ತಿ ಬಂದ್ಬಿಡುತ್ತೆ. ಒಂದೇ ಒಂದ್ಸಲ ನನ್ನ ಅಕ್ಷಯನ ನೋಡೋದಕ್ಕೆ ಬಿಡಿ, ಆಮೇಲೆ ನೀ ಹೇಳ್ದಾಗ ಕೇಳ್ತೀನಿ. ಎಲ್ಲದಕ್ಕೂ ಸಮಯ ಸಂದರ್ಭ ಕೂಡಿ ಬರಬೇಕು ಮಗು. ಆಯ್ತು, ನಿನ್ನ ಮನವಿಯನ್ನ ದೈವ ಹೇಗೆ ಒಪ್ಪಿಕೊಳ್ಳುತ್ತೋ ನೋಡೋಣ. ದೈವ ಇಚ್ಛೆ ಇದ್ರೆ ಅದು ನೆರವೇರುತ್ತೆ. ಚಿಂತಿಸಬೇಡ, ವಿಶ್ರಾಂತಿ ತಗೋ. ಫೋನ್ ಮಾಡಿ ಇವಳು ನಂದಿನಿನೇ ಅಲ್ಲ ಬೇರೆ ಯಾರು ಅಂತ ಹೇಳಿದ್ಲು. ಇವಳು ನೋಡಿದ್ರೆ ನಂದಿನಿ ಥರನೇ ನಡ್ಕೋತಿದ್ದಾಳೆ. ಎಲ್ಲ ಕನ್ಫ್ಯೂಷನ್ ಆಗ್ತಿದೆಯಲ್ಲ. ಇವತ್ತೇನೇ ಆಗಲಿ, ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ, ಇವಳು ಯಾರು ಅನ್ನೋದನ್ನು ತಿಳ್ಕೊಳ್ಳೇಬೇಕು.